ವಿರಾಮದ ನಂತರ ಮತ್ತೊಮ್ಮೆ ನೂತನ ನ್ಯೂಸ್ಗೆ ಸ್ವಾಗತ. ಯುವ ಸಮುದಾಯ ಸಶಕ್ತರಾಗಿ ಇಂತಹ ಸಂಘಟನೆಗಳನ್ನು ವಿಸ್ತರಿಸಿಕೊಂಡು ಸಮಾಜಮುಖಿಯಾಗಿ ಕೆಲಸ ಮಾಡಿದರೆ ಸಮಾಜದ ಅಭಿವೃದ್ಧಿ ಸಾಧ್ಯವಾಗುತ್ತದೆ. ಮುಖ್ಯವಾಗಿ ಇಂತಹ ಸಾಂಸ್ಕೃತಿಕ ಕ್ರೀಡಾ ಸ್ಪರ್ಧಾ ಕಾರ್ಯಕ್ರಮಗಳ ಮೂಲಕ ಮಹಿಳೆಯರಲ್ಲಿ ಜಾಗೃತಿ ಮೂಡಿ ಸದೃಢವಾದ ಸಮಾಜವಾಗಿ ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದು ಜಿಲ್ಲಾ ಜನಪರ ಒಕ್ಕೂಟಗಳ ವೇದಿಕೆಯ ಅಧ್ಯಕ್ಷ ಪ್ರೊಫೆಸರ್ ನಾಗೇಶ್ ನಾಯಕ್ ಕಾಗಾಲ್ ಹೇಳಿದರು. ಪುಷ್ಯ ಮಾಸದ ದ್ವಾದಶಿಯಂದು ನಡೆಯುವ ಈ ಜಾತ್ರಾ ಮಹೋತ್ಸವವು ಕುಮಟಾದ ಪ್ರಸಿದ್ಧ ಜಾತ್ರೆಗಳಲ್ಲಿ ಒಂದಾಗಿದ್ದು, ಈ ಜಾತ್ರಾ ಉತ್ಸವದ ಮೂಲ ಆಚರಣೆಗಳು ಡಿಸೆಂಬರ್ 26ರಿಂದ ಆರಂಭಗೊಂಡು 31ರಿಂದ ದೇವಿಯ ಉತ್ಸವ ಆರಂಭವಾಗುತ್ತದೆ. 3 ದಿವಸಕ್ಕೆ ಒಂದು ದೇವರ ಕಳಸ ನಡೆಸಿ ಕೊನೆಯ ದಿನ ಪುಷ್ಪರಥವನ್ನ ಮಾಡಲಾಗುತ್ತದೆ. ದ್ವಾದಶಿ ದಿನ ಮಹಾರಥೋತ್ಸವ ನಡೆಯುತ್ತದೆ. ಈ ಮಹಾರಥೋತ್ಸವದ ದಿನ 11 ಕಳಸವು ದೇವಿಯ ಸನ್ನಿಧಿಗೆ ಬಂದು ದೊಡ್ಡ ಉತ್ಸವ ನಡೆಯುತ್ತದೆ. ಈ ಉತ್ಸವವು ಸಾಯಂಕಾಲ 5 ಗಂಟೆಯಿಂದ ಪ್ರಾರಂಭವಾಗಿ ಬೆಳಗಿನ ಜಾವದವರೆಗೂ ನಡೆಯುವುದು ಜಾತ್ರಾ ಉತ್ಸವದ ವಿಶೇಷವಾಗಿದೆ. ನಮ್ಮ ಹೆಗಡೆಯ ಶ್ರೀ ಶಾಂತಿಕಾ ಪರಮೇಶ್ವರಿ ಜಾತ್ರಾ ಉತ್ಸವವು ಇವತ್ತೇ 13/1/2018 ದ್ವಾದಶ ವಿಜೃಂಭಣೆ ಆಗ್ತದೆ. ಅದು ಪ್ರಾರಂಭ ಆಗೋದು, ಉತ್ಸವದ ಕಾರ್ಯಕ್ರಮ ಪ್ರಾರಂಭ ಆಗೋದು 26/12/7 ಅಲ್ಲಿ ಒಂದು ಅಕ್ಕಿ ಏರಿಸೋದು ಹೇಳಿ ನಾವು ಮಾಡಿದೆ. ಎಲ್ಲ ಪರಿವಾರದವರಿಗೆ ಜಾತ್ರಾ ಇಂಥ ದಿನ ನಡೀತದೆ, ನೀವೆಲ್ಲ ಜಾಗ್ರತೆ ಆಗಿ ಬರಬೇಕು, ಜಾತ್ರೆ ಉತ್ಸವದ ಕೊಡಿಸ್ಬೇಕು ಹೇಳಿ. ಪ್ರತಿಯೊಂದು ಈಗ ಉತ್ಸವ ಆಕ್ಚುಲಿ ದೇವಸ್ಥಾನದ ದೇವರ ಉತ್ಸವ 31/12/2017 ಈ ವರ್ಷ 31/12 ಪ್ರಾರಂಭ ಆಗ್ತದೆ. ತೊಡೋ ಕಲಶ ಹೇಳಿ 3 ದಿವಸ ಒಂದೊಂದು ಕಲಶ, ಅಮ್ಮನವರದ ಕಲಶ, ಹಿರಿಯ ಬಿರುಪ್ಪ ಕಲಶ, ಸೂರ್ಯ ಬಿರುಪ್ಪ ಕಲಶ, ಬಾಗಲು ಬಿರುಪ್ಪ ಕಲಶ. ಬಾಗಲು ದಿವಸ ಕಲಶದಲ್ಲಿ ಇನ್ನು ಜಾತ್ರೆಯ ಪ್ರಯುಕ್ತ ಸುತ್ತಮುತ್ತಲ ಊರುಗಳಿಂದ ಭಕ್ತಾದಿಗಳು ಆಗಮಿಸಿ ದೇವಿಗೆ ಕುಂಕುಮಾರ್ಚನೆ, ಉಡಿ ಸೇವೆ, ಹಣ್ಣುಕಾಯಿ ಸೇರಿದಂತೆ ವಿವಿಧ ಬಗೆಯ ಸೇವೆಗಳನ್ನು ಸಲ್ಲಿಸಿದರು. ಅಲ್ಲದೆ ಭಕ್ತಾದಿಗಳು ತೇರಿಗೆ ಬಾಳೆಹಣ್ಣುಗಳನ್ನು ಹೊಡೆಯುತ್ತಿರುವುದು ಕಂಡುಬಂತು. ಈ ಮಧ್ಯೆ 100 ಬಗೆಯ ಅಂಗಡಿಗಳು ಕೂಡ ಆಗಮಿಸಿದ್ದು ವ್ಯಾಪಾರ ಭರಾಟೆಯೂ ಜೋರಾಗಿತ್ತು. ಇನ್ನು ಈ ಸಂದರ್ಭದಲ್ಲಿ ಶ್ರೀದೇವಿಗೆ ಬಲಿಪೂಜೆ, ಅಷ್ಟಾವಧಾನ ಸೇವೆ, ಬಂಟರ ಪೂಜೆ ಸೇರಿದಂತೆ ಹಲವು ಬಗೆಯ ವಿಶೇಷ ಪೂಜಾ ವಿಧಿವಿಧಾನಗಳು ನಡೆದವು. ತಾಲೂಕಿನಿಂದ ಅಷ್ಟೇ ಅಲ್ಲದೆ ಪರ ಊರುಗಳಿಂದ ಬಂದ ಭಕ್ತಾದಿಗಳು ರಥೋತ್ಸವದಲ್ಲಿ ಪಾಲ್ಗೊಂಡು ಶ್ರೀದೇವಿಯ ಕೃಪೆಗೆ ಪಾತ್ರರಾದರು. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಅದ್ದೂರಿ ಅಂಕೋಲಾ ಉತ್ಸವಕ್ಕೆ ಶಾಸಕ ಸೈಲ್ ಚಾಲನೆ. ಸಪ್ತ ಸಂಭ್ರಮಕ್ಕೆ ಸಾಕ್ಷಿಯಾಗಲಿದೆ ಜೈ ಹಿಂದ್ ಸ್ಟೇಡಿಯಂ. ಇದು ಸ್ವಾತಂತ್ರ್ಯ ಸಂಗ್ರಾಮದ ನಾಡಿಗೆ ಹೆಮ್ಮೆ ಎಂದ್ರು ಸೈಲ್. ಐದು ವರ್ಷಗಳ ಬಳಿಕ ರಾಜಕೀಯ ಪ್ರವೇಶ ಖಚಿತ. 60 ವರ್ಷ ಆಗುವ ವೇಳೆಗೆ ಪ್ರಧಾನಿ ಆಗಿಯೇ ಆಗ್ತೀನಿ. ಸಂಚಲನ ಹುಟ್ಟಿಸಿದೆ ಹುಚ್ಚ ವೆಂಕಟ್ ಹೇಳಿಕೆ. ಯಲ್ಲಾಪುರ ತಹಶೀಲ್ದಾರ್ ಕಚೇರಿಯ ಕಟ್ಟಡ ಸಂಪೂರ್ಣ ಶಿಥಿಲ. ಪಾಳು ಬಿದ್ದ ಬಂಗಲೆಯಂತೆ ಕಾಣ್ತಿದೆ ಸರ್ಕಾರಿ ಕಚೇರಿ. ಕಾಡ್ತಿದೆ ಅಧಿಕಾರಿಗಳು ನಿರ್ವಹಣೆಯ ಹಣವನ್ನ ನುಂಗಿದ್ದಾರಾ ಅನ್ನೋ ಶಂಕೆ. ವೀಕ್ಷಕರೇ, ಇಲ್ಲಿಗೆ ನಮ್ಮ ನೂತನ ನ್ಯೂಸ್ ಮುಕ್ತಾಯವಾಯಿತು. ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ನೂತನ ನ್ಯೂಸ್ನಲ್ಲಿ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನೂತನ ಟಿವಿ. ಹೆಮ್ಮೆಯಿಂದ ಹೇಳಿ, ಇದು ನಮ್ಮ ಚಾನೆಲ್. ನಮಸ್ಕಾರ.